ನಮಸ್ಕಾರ, ನಾನು ಓಂಶಿವಪ್ರಕಾಶ್. ಬೆಂಗಳೂರಿನವನು, ಕನ್ನಡ ವಿಕಿಪೀಡಿಯಾ ಎಡಿಟ್ ಮಾಡ್ತೇನೆ, ಜೊತೆಗೆ ಇಂಗ್ಲೀಷ್ ವಿಕಿಪೀಡಿಯಾದಲ್ಲೂ ಕೂಡ ನಾನು ಎಡಿಟ್ ಮಾಡ್ತೇನೆ. ಟ್ರಾನ್ಸ್ಲೇಟ್ ವಿಕಿನಲ್ಲಿ ಕೂಡ ನಾನು ಕೆಲಸ ಮಾಡ್ತಾ ಇದ್ದೇನೆ. 2006-2007ರಿಂದ ನಾನು ವಿಕಿಪೀಡಿಯಾ ಸುತ್ತಮುತ್ತ ಕೆಲಸಗಳು ಮಾಡ್ತಾ ಇದ್ದೇನೆ. ವಿಕಿಪೀಡಿಯಾದಲ್ಲಿ ಎಡಿಟ್ ಮಾಡೋದ್ರ ಜೊತೆಗೆ ವಿಕಿಪೀಡಿಯಾದಲ್ಲಿ ಬರೋ ಹೊಸ ಸಂಪಾದಕರಿಗೆ ಸಹಾಯ ಮಾಡುವಂಥದ್ದು, ವಿಕಿಪೀಡಿಯಾ ಸಂಪಾದನೆ ಬಗ್ಗೆ ಕಲಿಯಬೇಕಾದವ್ರಿಗೆ ವರ್ಕ್ಶಾಪ್ಗಳನ್ನ ಅಥವಾ ಕಾರ್ಯಾಗಾರಗಳನ್ನ ಏರ್ಪಡಿಸೋದು, ವಿಕಿಪೀಡಿಯಾ ಸಮುದಾಯದ ಸುತ್ತಮುತ್ತ ಬೇಕಾಗಿರೋ ಸವಲತ್ತುಗಳನ್ನು ಒದಗಿಸ್ಕೊಡೋದು, ವಿಕಿಪೀಡಿಯಾದ ಟೆಂಪ್ಲೇಟ್ ಮುಂತಾದ ತಾಂತ್ರಿಕ ಕೌಶಲ್ಯಗಳನ್ನು ಬೇರೆಯವರಿಗೆ ತಿಳಿಸ್ಕೊಡೋದು, ಜೊತೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಕಿಪೀಡಿಯಾ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳೋದು, ಮತ್ತು ಬೇರೆಯವರನ್ನು ವಿಕಿಪೀಡಿಯಾ ಸಂಪಾದನೆಯಲ್ಲಿ ತೊಡಗಿಕೊಳ್ಳೋ ಹಾಗೆ ಸಹಾಯ ಮಾಡೋದು ನನ್ನ ದಿನಚರಿಯ ಕೆಲಸಗಳು ಅಂತ ಹೇಳ್ಬೋದು. ವಿಕಿಪೀಡಿಯಾ ಸುತ್ತ ಎಲ್ಲ ಕೆಲಸಗಳನ್ನು ನಾನು ಸ್ವಯಂ ಸೇವಕನಾಗಿ ಮಾಡ್ತೇನೆ, ಅದು ಬಿಡುವಿರೋ ಸಮಯದಲ್ಲಿ. ಇದು ಹೊರತಾಗಿ ನಾನು IT ಎಂಪ್ಲಾಯಿ, ಬೆಂಗಳೂರಿನಲ್ಲೇ ಕೆಲಸ ಮಾಡ್ತಾ ಇದ್ದೇನೆ. ಹೊಸ ಸಂಪಾದಕರಿಗೆ ನಾನು ಹೇಳೋದೇನಂತಂದರೆ, ವಿಕಿ ಸಂಪಾದನೆ ಒಂದು ಅಡಿಕ್ಷನ್ ಇದ್ದ ಹಾಗೆ. ಇದು ನೀವು ಎಡಿಟ್ ಮಾಡ್ತಾ ಮಾಡ್ತಾ ನೀವು ವಿಕಿನಲ್ಲೇ ಮುಳುಗೋಗುವಂಥ ಸಾಧ್ಯತೆಗಳಿದೆ. ಯಾಕಂತಂದರೆ ಒಂದು ಸಲ ನಾವು ನಮಗೆ ಗೊತ್ತಿರೋವಂಥ ಜ್ಞಾನವನ್ನು ಬೇರೆಯವ್ರ ಜೊತೆ ಹಂಚ್ಕೊಳ್ಳಿಕ್ಕೆ ಶುರು ಮಾಡಿದ್ರೆ ಹೊಸ ಹೊಸ ವಿಷಯಗಳನ್ನು ನಾವು ತಿಳ್ಕೊಳ್ತಾ ಹೋಗ್ತೀವಿ, ನಮ್ಮ ಜ್ಞಾನದ ದಾಹ ಹೆಚ್ಚುತ್ತಾ ಹೋಗ್ತದೆ. ಸೊ ಇದರಿಂದ ನಾವು ಮತ್ತೆ ಮತ್ತೆ ವಿಕಿಪೀಡಿಯಾಗೆ ವಾಪಸ್ ಬರುವಂಥ ಕೆಲಸ ಆಗ್ತಾ ಇರುತ್ತೆ. ಕನ್ನಡ ವಿಕಿಪೀಡಿಯಾದಲ್ಲಿ ನಾವು 18,000 ಪುಟಗಳಿದ್ದಾವೆ, 600ಕ್ಕಿಂತ ಹೆಚ್ಚು ಸಂಪಾದಕರಿದ್ದಾರೆ, 22 ಸಕ್ರಿಯ ಸಂಪಾದಕರಿದ್ದಾರೆ. ಜೊತೆಗೆ ವಿಕಿಪೀಡಿಯಾವನ್ನು ಬಹಳಷ್ಟು ಮಂದಿ ಪ್ರತಿ ತಿಂಗಳು ಎಡಿಟ್ ಮಾಡ್ತಾಯಿದ್ದಾರೆ, ಅಂದರೆ ಸಂಪಾದನೆ ಮಾಡ್ತಾಯಿದ್ದಾರೆ. ಸೊ ಈ ಎಡಿಟ್ಗಳ ಸಂಖ್ಯೆ ಅಥವಾ ಸಂಪಾದನೆ ಸಂಖ್ಯೆ 2,000ದಷ್ಟಿದೆ. ಜೊತೆಗೆ 18,00,000 ಪುಟಗಳನ್ನು ಕನ್ನಡ ವಿಕಿಪೀಡಿಯಾದ ಮೂಲಕ ಪ್ರತಿ ತಿಂಗಳು ಓದಲಾಗ್ತದೆ. ಇದು ಸದ್ಯದ ಪರಿಸ್ಥಿತಿ. ಹೆಚ್ಚಿನ ಸಂಪಾದಕರು ಕನ್ನಡ ವಿಕಿಪೀಡಿಯಾಕ್ಕೆ ಜೊತೆಗೆ ಸೇರಿ ಕನ್ನಡ ವಿಕಿಪೀಡಿಯಾನ ಸಂಪದ್ಭರಿತವಾಗಿ ಮಾಡಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತೇನೆ.